ಏನು ಮಾಡ್ತಾ ಇದ್ದಿ ಮಗನೇ? ಅಮ್ಮ ಇತ್ತಿತ್ತ ಪುರುಸೋತ್ತ ಇಲ್ಲ ಅಮ್ಮ. ಯಾಕೋ ಎಲ್ಲರೂ ಆಟ ಅಮ್ಮ, ಅದರಲ್ಲಿ ಎಲ್ಲರೂ ಚಂಡ ಆಟ ಅಮ್ಮ. ಯಾಕೋ ಏನು ಎಲ್ಲಿಗೆ ಹೋಗಿ ನಾನೇ ಗೆಲ್ಲುವುದು ಅಮ್ಮ. ಸುಭದ್ರ ನಂದಲ ಗೆದ್ದ ಗೆದ್ದ ಎಂದು ಅಮ್ಮ ನನ್ನ ಯೋಚನೆ ಹೀಗೆ. ಏನು ಮಗ ಚಂಡಾಟ ಉಂಟಲ್ಲ, ನನ್ನ ನನ್ನದು ಶತಕದತ್ತ ಯೋಚನೆ ಎಲ್ಲ. ಓ ಅಣ್ಣ ಮಗನೇ, ಈ ಹೊತ್ತಿಗೆ ನನ್ನ ಅಣ್ಣನ ನನ್ನ ಕರೆದು ಹೇಳಿದ್ದಾನೆ. ಹೌದಾ? ಇಲ್ಲಿ ಇರಕೂಡದು, ಶೀಘ್ರವಾಗಿ ಕಾಮ್ಯಕಾವನಕ್ಕೆ ಹೋಗಬೇಕು ಎನ್ನುವ ಅಣ್ಣಳು ಬಂದಿತ್ತು. ಅಭಿಮನ್ಯು ಏನ್ ಮಾಡ್ತಾ ಇದ್ದಿ ಮಗನೇ? ಅಮ್ಮ ಅಂಗಳಲ್ಲಿ ಚಂಡ ಆಟ ಅಮ್ಮ. ಎಲ್ಲರೂ ಪುಸ್ತ ಇಲ್ಲ ಅಮ್ಮ, ಎಲ್ಲರೂ ಕರೆಯುವುದು ಈ ನೀರು ಬರಬೇಕು, ನೀರು ಬರಬೇಕು ಆಟಕ್ಕೆ. ಎಲ್ಲರೂ ಆಟದಲ್ಲಿ ನಾನೇ ಗೆಲ್ಲುವುದು ಅಮ್ಮ. ಆಗಲಿ ಕಂದ, ಹಾಗೆ ಇರಬೇಕು ಅಮ್ಮ. ಏನು ಕರೆದದ್ದು? ಈ ಹೊತ್ತಿಗೆ ನಾನು ಕಾಮ್ಯಕಾವನಕ್ಕೆ ಹೊರಟಿದ್ದೇನೆ ನಿನ್ನ ತಂದೆಯವರ ಬಳಿಗೆ. ಹೌದಾ? ಹೌದು. ನಾನು ಬರಲ್ಲ? ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಕರೆದಿ. ಕುಮಾರ ಅಮ್ಮ, ಹೋಗುತ್ತಿರುವುದಕ್ಕೆ ಉದ್ದೇಶವಿದೆ. ಏನಮ್ಮ? ನಿನ್ನ ಮಾವನ ವೈರ್ಯದಂತಹ ಗಯನನ್ನು ನಿನ್ನ ತಂದೆಯವರ ಅಭಯ ಕೊಟ್ಟು ಇಟ್ಟುಕೊಂಡಿದ್ದಾರಂತೆ. ಬಿಡಿಸಿಕೊಂಡು ಬರುವುದಕ್ಕಾಗಿ ನಾನು ಹೋಗುತ್ತಿರುವುದು. ಹೌದಮ್ಮ. ನೀನೊಂದು ಕೆಲಸ ಮಾಡಬೇಕು ಮಗನೇ. ಏನಮ್ಮ? ಅಪ್ಪನಲ್ಲಿ ನಾನಷ್ಟು ಕೇಳುವಾಗ ನೀನು ಹೇಳಬೇಕು ಗಯನನ್ನು ಇಟ್ಟುಕೊಳ್ಳುವುದಲ್ಲ ಬಿಟ್ಟು ಕೊಡಬೇಕು ಎನ್ನುವ ಹಾಗೆ. ಹೇಗೆ ಹೇಳಬೇಕು ಗೊತ್ತಾ? ಹೇಗೆ? ಗಯಗಂಧರ್ವ ಮಾವನ ವೈರಿ ಅವನನ್ನು ಇಟ್ಟುಕೊಳ್ಳುವುದಲ್ಲ ಬಿಟ್ಟು ಕೊಡಿ ಅಂತ ಕೇಳಬೇಕು. ಅಮ್ಮ ಯೋಚನೆ ಮಾಡದೆ ಬೇಡ. ಹೇಗೆ ಹೇಳ್ತೀನಿ? ಹೋಗಿ ಅಪ್ಪನಲ್ಲಿ ಹೋಗುತ್ತೆ. ಅಪ್ಪ, ಇದು ಗಯನ ವೈರಿ ಆ ಕೃಷ್ಣ. ಕೃಷ್ಣನ ವೈರಿ ಗಯಗಂಧರ್ವ? ಕೃಷ್ಣನ ವೈರಿ ಗಯಗಂಧರ್ವ, ಆದ್ರಿಂದ ಬಿಟ್ಕೊಡ್ಬೇಕು ಅಂತ ಅಮ್ಮ ಹೇಳಿದ್ದಾಳೆ. ಹೇಗೆ ಅಮ್ಮ? ಅಮ್ಮ ಹೇಳಿದ್ದಾಳೆ ಅನ್ನೋ ವಿಷಯ ಬೇಡ. ಅದು ಬೇಡ. ಈಗ ಹೇಳಿಕೊಡುವುದು ನಾನೇ. ನಿನ್ನ ಮಾತಾಗಿರ್ಬೇಕು. ನನ್ನ ಮಾತಾಗಿರ್ಬೇಕು. ನೋಡ ಹೇಳು. ಅಪ್ಪಯ್ಯ, ಆ ಗಯಗಂಧರ್ವ ಬಿಟ್ಕೊಡ್ಬೇಕು ಅಂತ ಅಮ್ಮ ಹೇಳಿದ್ದಲ್ಲ, ನಾನೇ ಹೇಳುವುದು. ಏನು? ನನ್ನ ಸುದ್ದಿಯೇ ಬೇಡ. ಸುದ್ದಿಯೇ ಬೇಡ. ನಿನ್ನ ಮಾತೆ ಆಗಿರಬೇಕು. ಹೇಗೆ ಹೇಳಬೇಕೆನ್ನುವ ಹಾಗೆ ದಾರಿಯಲ್ಲಿ ಹೋಗುವಾಗ ಹೇಳಿಕೊಡ್ತೇನೆ. ಹೇಳು. ಇತ್ತಲೋ ಪಾರ್ಥ ಗಯನಿಗ ಭಯವ ಕೊಟ್ಟು ಮುಂದೋಹ ಪರಿಯ ಯೋಚಿಸುತ್ತಿದ್ದ ತಾನಂದು. ಇನ್ನೇನು ಮುಂದೇನು ಎನ್ನುವಂತಹ ಪ್ರಶ್ನೆಯ ಪಡಂಭೂತ ಪಾಂಡವರ ಜೀವನ ತಿಂದು ತೇಗುತ್ತಾ ಇದೆ. ಕರಾಳ ವಿಧಿಯ ಅಟ್ಟಹಾಸ ಸಾಗುತ್ತಾ ಇದೆ. ಹಾಗಲ್ಲದೆ ಇದ್ರೆ ಹೇಳಿ ಕೇಳಿ ಚಂದ್ರವಂಶದ ಶುಭಪ್ರದರು ಅರಮನೆಯಲ್ಲೇ ಹುಟ್ಟಬೇಕಾದ, ಅರಮನೆಯಲ್ಲೇ ಬೆಳೆಯಬೇಕಂತ ಪಾಂಡವರು ವನಾಂತರಲ್ಲಿ ಹುಟ್ಟುವಂತಹ ದುರ್ಧರ ಪ್ರಸಂಗ. ಇನ್ನೇನು ಮಾಡೋಣ? ಅದೆಷ್ಟು ವರ್ಷಗಳು ಸಂದು ಹೋದವು. ಅಜ್ಜನ ಕರುಣೆಗೆ ಪಾತ್ರರಾಗಿ ಹಸ್ತಾವತಿ ಸೇರಿದೆವು. ಎಂಬಲ್ಲಿಗೆ ನಮ್ಮನ್ನು ಹಿಡಿದಿರುವ ಭೂತ ಬಿಟ್ಟು ಹೋಯಿತು ಎನ್ನುವ ಸಮಾಧಾನ ಇತ್ತು. ಹಾಗಾಗಿಲ್ವಲ್ಲ, ಹಾಗಾಗಿಲ್ವಲ್ಲ, ಕಪಟ ದ್ಯೂತ. ಆ ದ್ಯೂತರೆ ಸರ್ವಸ್ವರು ಸೋತು ಮತ್ತೆ ಪುನಃ ಕಾಂತಾರವನ್ನು ಪ್ರವೇಶ ಮಾಡುವಂತಹ ದುರ್ಧರ ಪ್ರಸಂಗ. ಆದರೆ ನನ್ನ ಜೀವನದಲ್ಲಿ ಒಂದು ಸಮಾಧಾನ ಇತ್ತು. ಎಂತಹ ಕಷ್ಟ ನಷ್ಟವೇ ಬರಲಿ, ನನ್ನ ಭಾವ ನನ್ನ ದೇಹವ ಸದಾ ಸಂರಕ್ಷಿಸುತ್ತಾನೆ ಎಂದು. ಆದ್ರೆ ಏನು ಮಾಡೋಣ, ಆ ದೈವವನ್ನೇ ವಿರೋಧಿಸುವಂತ
ಬೇರೆ ಕಟ್ಟಿಕೊಳ್ಳುವ ದುರ್ಧರ ಪ್ರಸಂಗ. ನಮ್ಮ ಪಾಲಿಗೆ ಉಂಟಾಯ್ತಲ್ಲ, ಗಯ ಗಂಧರ್ವನಿಗೆ ಭರವಸೆಯ ಮಾತನ್ನ ಆಡಿ ಇಟ್ಟುಕೊಂಡೆ, ದೈವಕ್ಕೆ ವಿರೋಧವಾಗಿ ನಿಂತೆ. ಇನ್ನೇನು ಮಾಡೋಣ, ಇನ್ನೇನು ಮಾಡೋಣ. ಯಮಜ ಭೀಮಾರ್ಜುನರಿಗಾಗಲಿ ವನಜ ಮುಖಿ ಸೋಭದ್ರೇ ತಾನಮಿಸೇ ಕಂಡಿದ್ದೇವೆ, ಎಲ್ಲರಿಗೂ ನಮಸ್ಕರಿಸಿದ್ದೇವೆ. ನಿನ್ನ ತಂದೆ ಯಾವ ಕಡೆಯಲ್ಲಿದ್ದಾರೆ? ಎಲ್ಲಿದ್ದಾರೆ? ಈ ಕಡೆಯಲ್ಲಿದ್ದಾರೆ. ಹೀಗೆ ಬಾ ಕಂದ. ಸತಿ ಸುತರನ ಪುತಲಿ ಸತಿ ಸುತರ ಒಪ್ಪುತಲಿ ವನ ಜನಾಭಾದಿ ಯಾದವರ ವನ ಜನಾಭಾದಿ ಯಾದವರ ಸುಕ್ಷೇಮಗಳ ತಾಕೇದ ಯಾದವರ ಸುಖೀಮಗಳ ತಾಕೇದ ನಿರೀಕ್ಷೆ ಇರಲಿಲ್ಲ. ಅನಿರೀಕ್ಷಿತವಾಗಿ ನಿನ್ನ ಪ್ರವೇಶ ಕಾಮ್ಯಕಾವಣೆಗೆ ಅನುಮಿಗೆ ಆಗಿದೆಯಲ್ಲ ಸುಭದ್ರ. ದ್ವಾರಾವತಿಯಿಂದಲೇ ಬಂದವಳಲ್ವೇ ನೀನು? ಸತ್ಯ ಸ್ವಾಮಿ. ದ್ವಾರಾವತಿಯಲ್ಲಿ ಇದ್ದ ಹಿರಿಯರು ಕಿರಿಯರೆಲ್ಲ ಕ್ಷೇಮವಾಗಿದ್ದಾರ? ಎಲ್ಲರೂ ಆರೋಗ್ಯದಿಂದ. ವಯೋ ವೃದ್ಧರಾದ ಜನ ವೃದ್ಧ ಅಂತ ಅತ್ತೆ ಮಾವಂದಿರು ಹೇಗಿದ್ದಾರೆ? ಸುಕ್ಷೇಮಿಯಾಗಿದ್ದಾರೆ. ಬಲರಾಮದೇವ ದೊಡ್ಡ ಭಾವ, ಅವ ಕ್ಷೇಮವಾಗಿದ್ದಾನೆ, ಕುಶಲದಿಂದಿದ್ದಾನೆ. ಭಗವಾನ್ ಶ್ರೀಕೃಷ್ಣ ಹೇಗಿದ್ದಾನೆ? ಇದ್ದಾನೆ ಸ್ವಾಮಿ. ಕೇಳಬೇಕಾದಿಲ್ಲ. ಸಮಸ್ತ ಲೋಕದ ಚಿಂತನೆಯನ್ನೇ ಮಾಡುವ ಮಹಾದೇವರ ಸಂಬಂಧವಾಗಿ ಕೇಳಿದ್ರೆ ಅದು ಔಚಿತ್ಯಪೂರ್ಣ ಅಂತ ಆಗುವುದಿಲ್ಲ ಮಾತು. ಆದ್ರೆ ನೆಂಟತನಕ್ಕೆ ಅನುಗುಣವಾಗಿ ಕೇಳುತ್ತಾ ಇದ್ದದ್ದು ಅವ ಕ್ಷೇಮತಾರೆ. ಆದ್ರೆ ತನುಜ ಸಹನಿ ಬಂದಲಿ ಸೇನ ಏನೇನನು ಜೊತೆಯಲ್ಲಿ ಮತ್ತಾರು ಇಲ್ಲ? ಇಲ್ಲ. ಹಸು ಮಗುವಂತ ನಮ್ಮ ಮುದ್ದಿರ ಮಗುವನ್ನ ಜೊತೆಗೂಡಿಕೊಂಡು ಇಲ್ಲಿವರೆ ಬಂದಿಯಲ್ಲ. ಹೌದು. ಬರುವುದಕ್ಕೆ ಯಾವುದೋ ಒಂದು ಉದ್ದೇಶ ಇದೆ ಎಂದು ಭಾವಿಸುತ್ತಾ ಇದ್ದೇನೆ. ಏನು ಬಂದದ್ದು, ಯಾಕೆ ಬಂದದ್ದು ಹೇಳುತ್ತೀಯ? ನಾನು ಬಂದಿರುವುದು ಹೇಳು ಹೇಳು. ಗಯನ ಕಾಣುತ್ತ ಗಯನ ಕಾಣುತ್ತ ಮನದಿ ಮರುಗುತ್ತಳುತ್ತ ಮನದಿ ಮರುಗುತ್ತಳುತ್ತ ವೃತ್ತಾಂತಗಳ ಉಸುರಿದಳು ಯಾಕೆ ಇವರೆಲ್ಲರನ್ನು ನಾನು ಕಾಣುತ್ತಿದ್ದೇನೆ? ಎಲ್ಲರೂ ನನಗೆ ಪರಿಚಿತರಾದವರೇ. ಹೌದು. ಆದ್ರೆ ನಿಮ್ಮ ಹಿಂದುಗಡೆಯಲ್ಲಿ ಒಬ್ಬ ವ್ಯಕ್ತಿ ನನಗೆ ಹೊಸಬನಾತ. ಒಮ್ಮೆ ನನ್ನನ್ನು ನೋಡುತ್ತಾನೆ, ಅಡಗಿಕೊಳ್ಳುತ್ತಾನೆ, ಹೆದರಿಕೆಯಿಂದ ಗಡಗಡನೆ ನಡುಗುತ್ತಾನೆ. ಯಾರು ಸ್ವಾಮಿ ಆತ? ಅವನ ಪರಿಚಯ ನನಗೆ ಇರ್ಲಿಕ್ಕಿಲ್ಲ. ಇಲ್ಲ. ಆದ್ರೆ ಲೋಕಕ್ಕೆಲ್ಲ ಗೊತ್ತಿದೆ. ಯಾರಾತ ಹೇಳಿರಬಹುದು? ಲೋಕ ಲೋಕಾಂತದ ಮಹಾಧನಿಕ ಕುಬೇರ. ಅವನ ಮಗ ಗಯಗಂಧರ್ವ ಅಂದ್ರೆ ಇವ. ಗಯನಂದ್ರೆ ಇವನೇಯ? ಇವನ ಪರಿಚಯ ನಿನಗಿದೆಯಾ?
ಅವನಿಗಾಗೆ ಬಂದದ್ದು ಸ್ವಾಮಿ. ನಾನು ಅವ ಹೇಳಿ ಕೃಷಿದ್ರ ಕಾರಣ ಇದೆ. ಅದೇನು? ನಾಳೆ ವೈರಿಯ ಕೊಲ್ಲ ತುಳಿದು ನಾಳೆ ವೈರಿಯ ಕೊಲ್ಲ ತುಳಿದು ಬೀಳಿಸುವೆ ತನ್ನೊಡಲವನ್ ಹೀಗೆ ಬೀಳಿಸುವೆ ತನ್ನೊಡಲವನ್ ಹೀಗೆ ಹೇಳಿ ಕರೆತ ಎನ್ನುತ್ತ ಹೇಳಿ ಕರೆತ ಕರತಾರೆನ್ನುತ್ತ ಮುರಾಂತಕನು ಕೊಳುಹಿದನು ನನ್ನಣ್ಣನ ಅರ್ಕೆಜಲವನ್ನೇ ಕೆಡಿಸಿದಂತಹ ಪಾಪಿ ಈತನಿದ್ದಾನೆ. ಇವನ ಹೌದು ಈತನನ್ನು 8 ದಿವಸದ ಒಳಗಾಗಿ ಗಂಟಲನ್ನು ಕತ್ತರಿಸುತ್ತೇನೆ ಎನ್ನುವ ಹಾಗೆ ನನ್ನಣ್ಣ ಪ್ರತಿಜ್ಞಾಬದ್ಧನಾಗಿದ್ದಾನೆ. ಭಗವಂತನ ಪ್ರತಿಜ್ಞೆ. ಆ ಮಾತನ್ನು ಈಡೇರಿಸಿಕೊಳ್ಳಬೇಕಾದದ್ದು ಮುಖ್ಯ ತಾನೆ. ಇಂದಿಗೆ 7 ದಿನಗಳು ಕಳೆಯುತ್ತಿವೆ. ನಾಳೆ ಸಂಜೆಯ ಒಳಗಾಗಿ ಆತನನ್ನು ಪ್ರತಿಜ್ಞಾಪೂರ್ವಕವಾಗಿ ಕೊಲ್ಲಲೇಬೇಕು. ಅಲ್ಲದೇ ಇದ್ರೆ ತನ್ನೊಡಲನ್ನು ಅಗ್ನಿಗೆ ಬೀಳಿಸುತ್ತೇನೆನ್ನುವ ಹಾಗೆ ನನ್ನಣ್ಣನ ಮಾತುಂಟು ತಾನೆ. ನಿಮ್ಮ ಜೊತೆಯಲ್ಲಿ ಗಯನಿದ್ದಂತಹ ವಿಚಾರವನ್ನ ತಿಳಿದಿರುವಂತಹ ನನ್ನಣ್ಣ ಇಲ್ಲಿಯವರೆಗಾಗಿ ಕಳುಹಿಸಿದ. ನನ್ನಣ್ಣ ಮಾಡಿರುವಂತಹ ಉಪಕಾರಗಳನ್ನೆಲ್ಲವನ್ನ ನೀವು ನೆನಪಿಸಿಕೊಂಡು ಆ ವೈರಿಯನ್ನು ಇಟ್ಟುಕೊಳ್ಳುವುದಲ್ಲ, ಗಯನನ್ನು ನನ್ನ ಜೊತೆಯಲ್ಲಿ ಕಳುಹಿಸಿಕೊಡಿ ಅಂತ ಹೇಳಿ ಕಳುಹಿಸಿದ್ದಾನೆ ಸ್ವಾಮಿ. ಭಗವಂತನ ಮಾತೆ ಮಾತಿನ ಭಾರವನ್ನ ಹೊತ್ತು ಇಲ್ಲಿವರೆಗೆ ಬಂದವಳು. ಹೌದು, ಸಂಗತಿಯನ್ನು ವಿಸ್ತರಿಸಿದವಳು, ಜೊತೆಗೆ ಇವನ ಕರೆದುಕೊಂಡು ಹೋಗುವುದಕ್ಕೆ ಬಂದವಳು. ಹೌದು ಸುಭದ್ರ. ಓ, ಒಂದು ವೇಳೆ ನಾವು ಕುಡದೇ ಇದ್ರೆ ಹೇಳಿದ್ದಾನೆ ಆಗುವ ಅರಿಷ್ಟ ನಷ್ಟ ಏನು ಹೇಳಿದ್ದಾನೆ? ಅದನ್ನು ಗಯನ ಒಪ್ಪಿಸಿ ನಿಮ್ಮ ತಾ ಬಹುದಯದಿ ರಕ್ಷಿಪ ಅನವರತ. ಗಯನ ಒಪ್ಪಿಸಿ ನಿಮ್ಮ ತಾ ಬಹುದಯದಿ ರಕ್ಷಿಪ ಅನವರಥ. ನಿರ್ದಯದಿ ಕುಳಿತರೆ ಗಯನ ಕೊಲ್ಲೂಪದ ಲಯನು ಹೇಳಿಂದ. ನಿರ್ದಯದಿ ಕುಳಿತರೆ ಈ ಗಯನೆ ಕೊಲ್ಪದ ಲಯನು ಹೇಳೆಂದ. ಮಾತಿಗೊಪ್ಪಿ ನನ್ನ ಜೊತೆಯಲ್ಲಿ ಗಯನನ್ನು ಕಳುಹಿಸಿಕೊಟ್ಟದ್ದೇ ಹೌದಂತಾದ್ರೆ ಆದ್ರೆ ಇದುವರೆಗೂ ಪಾಂಡವರನ್ನು ನಾನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡಿದ್ದೇನೆಯೋ ಅದೇ ರೀತಿಯಲ್ಲಿ ರಕ್ಷಿಸಿಕೊಂಡು ಬರುತ್ತೇನೆ. ಒಂದು ವೇಳೆ ತನ್ನ ಮಾತು ಉಳಿಯಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ನಿರ್ದಯನಾಗಿ ನೀವು ಕುಳಿತದ್ದೇ ಸತ್ಯ ಅಂತಾದ್ರೆ ಆದ್ರೆ ಪಾಂಡವರ ಬದುಕಿಗೆ ಈ ಗಯನೆ ಕಲ್ಪದ ಲಯನಾಗುತ್ತಾನೆ ಅಂತ ಹೇಳಿ ಕಳುಹಿಸಿದ ಸ್ವಾಮಿಯೇ ಹೇಳಿ ಕಳುಹಿಸಿದ. ರಾಣಿಯ ನುಡಿಯ ಕೇಳುತ್ತ ಕಾತರಿಸಿ ಓಣಿ ಒಳೆದೆ ಬಿರಿದಂತಾದು ಕಾತರಿಸಿ ಓಣಿ ಒಳೆದೆ ಬಿರಿದಂತಾದು ಕೊಟ್ಟು ಕೊಳುವುದಾಯ್ತೆ ಆನೆಯ ಕೊಟ್ಟಳುವುದಾಯ್ತೆ ಎನ್ನುತ್ತ ಶೋಣಿಪತಿದು ಗುಡದಲ್ಲಿ ನನ್ನ ರಾಣಿಯ ಮಾತನ್ನ ಕೇಳಿದಾಕ್ಷರವೇ ಮೇರು ಸಮಾರಂಭ ಎದೆ ಬಿರಿಯುತ್ತಾ ಇದೆಯಲ್ಲ. ಗಯನನ್ನ ಕೊಟ್ಟು ಕಳಿಸಿದರೆ ಗಯನೇ ಕಲ್ಪದ ಲಯ.
ಪಾಂಡವರ ಸರ್ವನಾಶಕ್ಕೆ ಕಾರಣರಾಗುತ್ತಾರೆ ಎಂದು. ಅಯ್ಯ, ನಮ್ಮೊಬ್ಬರ ದಶಿಂದರಾಗಿ ಪ್ರಪಂಚವೇ ಹಾಳಾಗಿ ಹೋಗಬೇಕೆ? ಪಾಂಡವರ ಜೀವನಕ್ಕೆ ಯಾವ ಅರ್ಥ ಯಾವ ಬೆಲೆ ಇದೆ ಅಂದಮೇಲೆ? ಆದರೆ ಆಣೆ ಕೊಟ್ಟಾಗಿದೆ, ಆಣೆ ಕೊಟ್ಟು ಅಳುಕೆ ಬೇಕೆ, ಯೋಚನೆ ಮಾಡಬೇಕೆ? ಸುಭದ್ರ, ಓ ಕೊಡುವ ಸ್ಥಿತಿಯಲ್ಲಿ ನಾನಿಲ್ಲ. ಆ ಗಯಗಂಧರ್ವ ಕೇಳು, ನಾನು ಒಬ್ಬನ ವಸ್ತು ಅಲ್ವಲ್ಲ, ಮತ್ತೆ ಪಾಂಡವರ ಜೀವನದ ಸ್ವತ್ತು ಅದು. ಕಾಣ ಚಂದ್ರ ವಂಶದ ಸ್ವತ್ತಾಗಿರುವ ಆ ಮೂಲ್ಯ ತೆರೆ ಬಿಟ್ಟುಕೊಡುವ ಹಾಗಿಲ್ಲ. ನಾನು ಆಣೆ ಕೊಟ್ಟಿದ್ದೇನೆ, ಧರ್ಮರಾಯನ ಪಾದದಾನಿಯಾಗಿ ನಿನ್ನನ್ನು ಸಂರಕ್ಷಿಸುತ್ತೇನೆ ಎಂದು ಆಡಿದ ನನ್ನ ನಾಲಿಗೆ ಹಾಳಾಗಬಹುದೇ ಹೇಳು ಸ್ವಾಮಿ? ಹಾಳಾಗುವ ಹಾಗಿಲ್ವಲ್ಲ. ಇವರೆಲ್ಲರೂ ಅವನನ್ನು ಇಟ್ಟುಕೊಳ್ಳುವುದೇ ಸೂಕ್ತ, ಬಿಟ್ಟು ಕೊಡಬಾರದು ಅಂತ ಹೇಳಿದರೆ ನೋಡಿದ್ಯಲ್ಲಿ ದೌಮ್ಯರು ಹೇಳುತ್ತಾ ಇದ್ದಾರೆ, ಅರ್ಜುನ ಎಚ್ಚರ ಇರಲಿ, ಸತ್ಯವೆಂಬುದೇ ಶ್ರೇಷ್ಠ ಜ್ಯೇಷ್ಠ ಎಂದು ಹೇಳುತ್ತಾ ಇದ್ದಾರೆ, ಬಿಟ್ಟು ಕೊಡಬೇಡ ಎಂದು. ನನ್ನ ಅಣ್ಣಾತ ಧರ್ಮದ ಈ ಕಡೆ ಹೇಳುತ್ತಾ ಇದ್ದಾರೆ, ಧರ್ಮವೇ ನಮ್ಮ ಜೀವನದ ಆಧಾರ ತಮ್ಮ, ಮಾತನ್ನ ಕೊಟ್ಟು ತಪ್ಪಬೇಡ ಎಂದು. ನನ್ನ ಅಣ್ಣಾತ ಭೀಮ ಕಥಾದಂಡವನ್ನು ಎತ್ತಿ ಹೇಳಿದ್ರು, ನಾಳೆ ಪರಮದಾತ ಖಂಡಾಂತರ ಗುಂಡಿಯನ್ನು ತಿಳಿಸಿಕೊಂಡು ನಾವಿದ್ದೇವೆ ಎಂದು ಹೇಳುತ್ತಾ ಇದ್ದಾನೆ. ವರ್ಚಸ್ಸು ಅಂತ ನಕ್ಕು ಸಾವಿರ ಅಭಿಪ್ರಾಯವೂ ಹಾಗೆ, ನಮ್ಮವರೆಲ್ಲರ ಅಭಿಪ್ರಾಯವೂ ಕೊಡಬಾರದು ಎಂದು. ಸ್ವಾಮಿ, ಇವರೆಲ್ಲರೂ ಕೇವಲ ಇಲ್ಲಿಯ ವಸ್ತುಸ್ಥಿತಿಯನ್ನು ಮಾತ್ರ ತಿಳಿದುಕೊಂಡವರು. ದ್ವಾರಕೆಯಲ್ಲಿ ಏನು ಆಗು ಹೋಗುಗಳಿವೆ, ಅಲ್ಲಿಯ ವಿದ್ಯಮಾನ ಏನೆನ್ನುವುದು ಇವರೊಬ್ಬರಿಗೂ ತಿಳಿದಿಲ್ಲ, ಆದ್ರಿಂದ ಹಾಗೆ ಹೇಳಿದರು. ಎಷ್ಟೇ ಆದರೂ ಇವರೆಲ್ಲರೂ ನಿಮ್ಮ ಪ್ರಭಾವಲಯಕ್ಕೆ ಒಳಗಾದವರು. ನಮ್ಮ ಪ್ರಭಾವಕ್ಕೆ ಸ್ವಾಮಿ, ಈ ಹೊತ್ತಿಗೆ ಎರಡೂ ಸ್ಥಿತಿಗತಿಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಂತ ಒಬ್ಬ ವ್ಯಕ್ತಿ ಹೇಳಿದ್ರೆ ಬಿಟ್ಟು ಕೊಡ್ತೀರಾ? ಅಲ್ಲ, ಅಂಥವ್ರು ಒಬ್ರು ಬೇಕಲ್ಲ ಇಲ್ಲಿ, ನಮ್ಮ ಮಗ ಇದ್ದಾನಲ್ಲ. ಮಗ ಹೇಳಿದ್ರೆ ಅಭಿಮನ್ಯು ಹೇಳಿದ್ರೆ ಬಿಟ್ಟು ಕೊಡ್ತೀರಾ? ಅವ ಇದುವರೆಗೂ ಇದ್ದದ್ದು ದ್ವಾರಕಾವತಿಯಲ್ಲಿ, ಈಗ ಇಲ್ಲಿ ಬಂದು ಸ್ಥಿತಿಯನ್ನು ಅರ್ಥವಿಸಿಕೊಂಡ, ಎಲ್ಲವನ್ನು ಕಂಡವ ತಿಳಿದವ. ಹೌದು ಹೌದು. ಈಗ ಅವ ಹೇಳಿದ್ರೆ ಬಿಟ್ಟು ಕೊಡ್ತೀರಾ? ಅವ ಏನ್ ಹೇಳಿದ್ರೆ ಬಿಟ್ಟು ಕೊಡಿ ಅಂತ ಹೇಳಿದ್ರೆ? ಒಂದ್ಮೇಲೆ ಕೊಡಬೇಡ ಅಂತ ಹೇಳಿದ್ರೆ? ಅಲ್ಲ, ಅದನ್ನು ಅದು ಆಮೇಲೆ, ಅದು ಆಮೇಲೆ ಬೇಡ, ಈಗಲೇ ರೆಡಿ ಎಂದು ನಡೆದು ಹೋಗಲಿ. ಅಲ್ಲಲ್ಲ, ಅದು ಅವ ಹಾಗೆ ಹೇಳಲಿಕ್ಕಿಲ್ಲ. ನಿನ್ನ ಜೊತೆಯಲ್ಲೇ ಬಂದಿರುವ ತನ್ನ ಮುಂದಿನ ಮಗನಿಗೆ ನನಗೆ ಭರವಸೆ ಇದೆ. ಒಂದು ವೇಳೆ ನನ್ನ ಮಗ ಹೇಳಿದ್ರೆ ಕೊಟ್ಟು ಕಳಿಸು, ಇನ್ನು ಮುಂದೆ ನೋಡ್ಲಿಕ್ಕಿಲ್ಲ. ಹೌದಾ? ಕೊಡಬೇಡ ಅಂತ ಹೇಳಿದ್ರೆ? ಅದೇ ತಾಮೇ ನಾನು ಮಾತಾಡುತ್ತೇನೆ. ಮಗನೇ, ಅಪ್ಪ ನಿನ್ನ ಯೋಗ ಇದು, ತಂದೆ ತಾಂದ್ರೆ ಮಧ್ಯದಲ್ಲಿ ಮಧ್ಯಸ್ಥಿಕ ನೀ. ಹೌದಾ? ಈಗ ಕೇಳಿದ್ಯಲ್ಲ ನೀನು ಗಯನ ವರ್ತಮಾನ. ಹೌದಾ? ಈ ಸಮಯ ನಾವು ಬಿಟ್ಕೊಡ್ಬೇಕು, ಬಿಟ್ಕೊಡಬಾರದು. ಅದ್ರ ವಿವರಣೆ ಕೊಡು. ನನ್ನ ನಿರ್ಧಾರದಲ್ಲಿ ಅಪ್ಪ. ಲಾಲಿಸಿ ಕೇಳೆನ್ನ ಮಾತಾ, ಲಾಲಿಸಿ ಕೇಳೆನ್ನ ಮಾತಾ, ಲಾಲಿಸಿ ಕೇಳೆನ್ನ ಮಾತಾ, ಸುರಪ ತನುಜ ವಿಖ್ಯಾತ, ಸುರಪಾನಕ ತನುಜ ವಿಖ್ಯಾತ, ಲೀಲೆಯಿಂದಲೇ ಧನಪಾಲನ ಕುವರನ, ಲೀಲೆಯಿಂದಲೇ ಧನಪಾಲನ ಕುವರನ, ಪಾಲಿಸಿ ಖ್ಯಾತಿಯ ತಾಳು ಮೂಲೋಕದಿ, ಪಾಲಿಸಿ ಖ್ಯಾತಿಯ ತಾಳು ಮೂಲೋಕದಿ, ಖ್ಯಾತಿಯ ತಾಳು ನೂರು ಕದಿ, ಲಾಲಿಸಿ ಕೇಳೆನ್ನ ಮಾತ,
ಮಾತು ಲಾಲಿಸಬೇಕು, ಜೊತೆಗೆ ಪಾಲಿಸಬೇಕು. ಎಂತ ಸಂಸ್ಕಾರ ಬದುವಂತ ಮಾತು ಹೌದು ಅಪ್ಪ. ನೀನೇನು ಸಾಮಾನ್ಯದವರಲ್ಲ, ದೇವೇಂದ್ರನ ಮಗ, ಲೋಕ ವಿಖ್ಯಾತನಾಗಿ ಮೆರೆಯುತ್ತಾ ಇದ್ದವರು, ಚಂದ್ರವಂಶದ ಏಳಿಗೆಗೆ ನೀವು ಕಾರಣರು ಎನ್ನುವುದಕ್ಕೆ ಅನುಮಾನ ಇಲ್ಲ. ಆದ್ರೆ ಒಂದೇ ಮಾತು ಅಪ್ಪ, ಏನದು? ಹೆಮ್ಮೆಯಿಂದಲೋಯ್ ಇದು ಕುಬೇರ ಪುತ್ರ ಗಯಗಂಧವನ್ನು ಕಾಪಾಡುತ್ತಾರೆ ಎಂಬಂತ ಭಾಷಣ ಕೊಟ್ಟಿದ್ದಿ. ಹೌದು, ಆದ್ರೆ ಈಗ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಒಮ್ಮೆಗೆ ಭಾಷಣ ಕೊಟ್ಟಿದ್ದಿ, ಒಂದು ವೇಳೆ ಬಿಟ್ಟು ಏನಾಗ್ತದೆ ಗೊತ್ತಾ? ಏನಾಗ್ತದೆ? ಕರುಣಿಸಿ ಗಾಯನ ಕಾಯ್ದಿದೆ ಯೋಚನೆ ಮಾಡಬೇಕಪ್ಪ. ಏನದು? ನಾವಷ್ಟೇ ಅಲ್ಲ, ಎಲ್ಲವರೂ ಯೋಚನೆ ಮಾಡುವುದು. ಒಮ್ಮೆ ಅರ್ಜುನ ಭಾಷೆಯನ್ನು ಕೊಟ್ಟು ಇಟ್ಟುಕೊಂಡ ಗಾಯಗಂಧರ್ವನನ್ನ ಒಮ್ಮೆ ಬಿಟ್ಟರೆ ಏನಾಗ್ತದೆ? ಅಪಕೀರ್ತಿ ಬರ್ತದೆ. ಅಷ್ಟೇ, ಚಂದ್ರ ವಂಶದವರ ನಾಳಿಗೆಯಿಂದ ನಾಳಿಗೆ ತಪ್ಪುತ್ತದೆ, ಅಸತ್ಯವನ್ನು ಆಡ್ತಾರೆ. ಇಲ್ಲಿಯವರೇ ಸತ್ಯವಂತರು ಧರ್ಮಾತ್ಮರು ಎಂದು ಪ್ರಖ್ಯಾತಿಯನ್ನು ಪಡೆದವರು ನೀವಲ್ಲ. ಆದ್ರೆ ನಿನ್ನ ದೆಸೆಯಿಂದಲಾಗಿ ಅಪಖ್ಯಾತಿಯನ್ನು ಹೊಂದುತ್ತಾರೆ ಎನ್ನುವುದಕ್ಕೆ ಅನುಮಾನ ಇಲ್ಲ. ಹಾಗಾಗಿ ಹೇಳು, ಹರಿಯೋಳಾದರು ವೈರವನ್ನು ಬೆಳಸಿ ಗಂಧರ್ವ ಕುಮಾರನ ಕಾಪಾಡಬೇಕೆಂದು ಇಷ್ಟೇ ಅಲ್ಲ. ಒಂದು ವೇಳೆ ನಾವು ಬಿಟ್ಟು ಕೊಡದೆ ಇದ್ದು ನಿನ್ನ ಸಣ್ಣ ಮಾವ ಚಕ್ರಧಾರಿಯಾಗಿ ಸಂಗ್ರಾಮಕ್ಕೆ ಬರುತ್ತಾರೆ. ಗಯ ಗಂಧರ್ವನ್ನು ಕಾಪಾಡುವುದಕ್ಕಾಗಿ ಹೊರಟ, ಆಮೇಲೆ ಕೃಷ್ಣ ಬಂದೇ ಬರ್ತಾರೆ. ಗಯ ಗಂಧರ್ವನ್ನು ಯಾಕೆ ಬಿಟ್ಟುಕೊಳ್ಳಿಲ್ಲ? ಸಿಟ್ಟುಕೊಂಡು ಸಣ್ಣ ಮಾವ ಬರ್ಲಿ ನೋಡೋಣ, ಬಂದರೆ ಬಿಡ್ಲಿಕ್ಕಿಲ್ಲ. ಏನ್ ಮಾಡ್ತೀಯ? ಇದು ದ್ವಾರಕೆ ಅಲ್ಲ, ಅಲ್ಲೋದ ಕಲ್ಲೋಲ ಮಾಡ್ತೀರ ಅಷ್ಟೇ. ದೊಡ್ಡ ಮಾವ ಅಂದ್ರೆ ದೊಡ್ಡ ಮಾವ ಬಂದ
ಬಿಡ್ಲಿಕ್ಕಿಲ್ಲ. ನಾಲ್ಕು ಬಳಿತೇನೆ ಮಟ್ಟಿ ಅನುಮಾನ ಇಲ್ಲ. ಹೋಗು ಮಗನ ಆ ಕಡೆಗೆ, ನಿನ್ನ ದೊಡ್ಡಪ್ಪ ಇದ್ದಾನೆ. ಸುಭದ್ರ ಮಗನನ್ನ ಬಡಿತಾ ಇದೀಯ? ಇನ್ನೇನು ಮಾಡಲಿ, ದನಕ್ಕೆ ಹೊಡೆದಾಗಿ ಹೊಡಿತಾ ಇದೆಯಲ್ಲ. ನಮ್ಮ ಮಗ ಯಾವ ಅಪರಾಧವನ್ನು ಮಾಡಿದ್ದಾನಂತ ಹೇಳು. ಅವರ ಒಂದೊಂದು ಮಾತಿನಲ್ಲಿ ತತ್ವ ಇದೆ, ಸತ್ವ ಇದೆ, ಈ ಭವಿಷ್ಯದ ಸಂಬಂಧವಾಗಿ ಗೌರವ ಇದೆ ಅಂತ ಗೌರವಯುತವಾದ ಮಾತನ್ನು ಆಡಿದ ನನ್ನ ಮಗನನ್ನು ನಿಷ್ಕಾರಣ